ಕಾರ್ಗಿಲ್ ವಿಜಯ ದಿನಾಚರಣೆ ನಿಮಿತ್ತ ಚಿಕ್ಕೋಡಿ ಪಟ್ಟಣದ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಎಎಸ್ಪಿ ಮಿಥುನ್ ಕುಮಾರ್ ಉದ್ಘಾಟಿಸಿದರು. ನಂತರ ನಗರದ ಹುತಾತ್ಮ ಚೌಕಕ್ಕೆ ತೆರಳಿದ ಮಾಜಿ ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಇಂದಿನ ಯುವಕರಲ್ಲಿ ಸಂವಿಧಾನಾತ್ಮಕ ಮೌಲ್ಯಗಳನ್ನು ತಿಳಿ ಹೇಳಬೇಕಾದ ಅವಶ್ಯಕತೆ ಹೆಚ್ಚಿದೆ. ದೇಶಾಭಿಮಾನ ಹಾಗೂ ಶಿಸ್ತು ಸಂಯಮದ ಕುರಿತು ಯುವಕರಲ್ಲಿ ಜಾಗೃತಿ ಮೂಡಿಸಿದರೆ ದೇಶ ಬೆಳವಣಿಗೆ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಚಿಕ್ಕೋಡಿ ಎಎಸ್ಪಿ ಜಿಕೆ ಮಿಥುನ್ ಕುಮಾರ್ ಹೇಳಿದರು. ಶುಕ್ರವಾರ ನಗರದಲ್ಲಿ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಮ್ಮಿಕೊಂಡ ಕಾರ್ಗಿಲ್ ವಿಜಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ನೆನಪು ಮಾಡಿಕೊಂಡರೆ ಹಾಗೂ ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಮೈ ರೋಮಾಂಚನ ಮೂಡುತ್ತದೆ ಎಂದರು. ಯುದ್ಧದಲ್ಲಿ ಪರರಾಷ್ಟ್ರವನ್ನು ಸೋಲಿಸಿದ್ದು ಒಂದು ಕಡೆ ಸಂತೋಷವಾದರೆ ಯುದ್ಧದಲ್ಲಿ ಮಡಿದ ಅದೆಷ್ಟೋ ಸೈನಿಕರು ವೀರಮರಣ ಹೊಂದಿರುವುದು ದುಃಖ ಭರಿಸುತ್ತದೆ. ಸೈನಿಕರ ಹಾಗೆ ನಮ್ಮ ಮಕ್ಕಳು ಸಹ ಶಿಸ್ತು ಸಂಯಮ ಮೂಡಿಸಿಕೊಳ್ಳಬೇಕು. ದೇಶ ಸೇವೆಗೆ ಗ್ರಾಮೀಣ ಭಾಗದ ಯುವಕರು ಆಸಕ್ತಿ ತೋರುತ್ತಿರುವುದು ಸಂತಸ ತಂದಿದೆ. ಹಳ್ಳಿಯಲ್ಲಿರುವ ಮಾಜಿ ಸೈನಿಕರು ಯುವಕರಿದ್ದ ಕಡೆ ಹೋಗಿ ದೇಶಾಭಿಮಾನ, ಮಿಲಿಟರಿ ಹಾಗೂ ಮಾನವೀಯ ಮೌಲ್ಯಗಳ ಕುರಿತು ತಿಳಿ ಹೇಳುವ ಕೆಲಸ ಮಾಡಿದರೆ ದೇಶ ಮತ್ತಷ್ಟು ಪ್ರಗತಿ ಕಾಣಲು ಸಾಧ್ಯವಾಗುತ್ತದೆ ಎಂದರು. ನಾವು ಇದಕ್ಕೆ ನಮ್ಮ ಜೀವನ ಪರ್ಯಂತ ಚಿರುಗಣೆ ಆಗಿರ್ತೀವಿ, ಅದರಲ್ಲಿ ನೋ ಡೌಟ್. ಎರಡನೇದಾಗಿ ಈಗ ಮೋಸ್ಟ್ ಆಫ್ ಟೈಮ್ ಎಲ್ಲರೂ ರಿಟೈರ್ ಆಗಿದ್ದಾರೆ. ಈಗ ನಾವು ಓದ್ತಾವಲ್ಲೂ ಸಂಗ್ರೋಲಿ ಅವರು ಹೇಳ್ತಾ ಇದ್ರು, ಈಗ ಅಬೈಡ್ ಬೈ ದಿ ವ್ಯಾಲ್ಯೂಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದ್ಬಿಟ್ಟು ಒಂದು ಲೈನ್ ಬಂತು. ಅಬೈಡ್ ಬೈ ದಿ ವ್ಯಾಲ್ಯೂಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಯಾವ್ಯಾವ ವ್ಯಾಲ್ಯೂಸ್? ನಾವೆಲ್ಲರೂ ಆಲ್ಮೋಸ್ಟ್ ಒಂದು 20 ವರ್ಷ, 30 ವರ್ಷ, 40 ವರ್ಷ ಸೈನ್ಯದಲ್ಲಿ ಎಲ್ಲ ಬೇರೆ ಆರ್ಮಿ ಆಗಲಿ ನೇವಿ ಆಗಲಿ ಎಲ್ಲವನ್ನು ದುಡಿದುಬಿಟ್ಟು ಬಂದಿದ್ದೀವಿ. ನಮಗೆಲ್ಲ ಗೊತ್ತಿರ್ತದೆ ಕಾನ್ಸ್ಟಿಟ್ಯೂಷನಲ್ ರಾಜ್ಯ. ಅಲ್ಲಿ ಸುತ್ತಮುತ್ತ ಯುವಕರು ಯಾರಿರ್ತಾರೆ ಅಂದರೆ, ಯುವಕರು ಇನ್ ದ ಸೆನ್ಸ್ ಸಣ್ಣ ಮಕ್ಕಳಿಂದ ಒಂದು 8ನೇ ತರಗತಿಯಿಂದ ಒಂದು 25-30 ವಯಸ್ಸು ಅವ್ರು ಯಾವುದೇ ಕೆಲಸ ಮಾಡ್ತಿರ್ಲಿ ಅಥವಾ ಏನೇ ಓದ್ತಾ ಇರಲಿ, ಅವ್ರಿಗೆ ದಿನದಲ್ಲಿ ಒಂದು ನಿಮ್ಮದೊಂದು 10 ನಿಮಿಷ ಮುಡುಪಾಗಿ ಇಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಬಗ್ಗೆ ತಾವು ಗಮನ ಸೆಳೆದು ನಿಮ್ಮದೇ ಆದ ಓನ್ ರೀತಿನಲ್ಲಿ ಹೇಳಿ, ನಿಮ್ಮ ಒಂದು ಸ್ಯಾಕ್ರಿಫೈಸಸ್ ಎಲ್ಲ ಏನು ಮಾಡಿದ್ದೀರಿ ಅಥವಾ ಯಾವ ಥರ ಫೀಲಿಂಗ್ ಇತ್ತು, ದೇಶ ಸೇವೆ ಯಾಕೆ ಮಾಡಬೇಕು ನಾವು, ನೀವು ಎಲ್ಲರನ್ನೂ ಕೈ ಜೋಡಿಸ್ಬೇಕು. ಯಾರು ಏನು ಕೈ ಜೋಡಿಸ್ಬೇಕು ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂದರೆ ತುಂಬ ಹೈ ಲೆವೆಲ್ ವ್ಯಾಲ್ಯೂಸ್ ಆಗಿದೆ. ಅದಕ್ಕಿಂತ ಒಂದು ಲೆವೆಲ್ ಕೆಳಗೆ ಬಂತು ಅಂತಂದರೆ, ಕೆಲವು ಲಾಸ್ನ ನಾವು ಅವಾಯ್ಡ್ ಮಾಡಬೇಕು, ನೀವು ರೋಲ್ ಮಾಡಲ್ಸ್ ಆಗಿರ್ಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಪಿಐ ಬಸವರಾಜ್ ಮುಖರ್ತಿಯಾಳ್ ಮಾತನಾಡಿ, 1961ರಲ್ಲಿ ಚೈನಾ ಮಧ್ಯ ನಡೆದ ಯುದ್ಧದಲ್ಲಿ ಭಾರತದ ಸೈನಿಕರಿಗೆ ಸೇನಾ ಸಲಕರಣೆ ಕೊರತೆ ಇದ್ದರೂ ಸಹ ಭಾರತೀಯ ಸೈನಿಕರು ವೀರಾವೇಶವಾಗಿ ಹೋರಾಡಿ ಗೆಲುವು ಸಾಧಿಸಿದ್ದಾರೆ. ಅಂದಿನ ಪರಿಸ್ಥಿತಿ ಇಂದು ಇಲ್ಲ. ಕೇಂದ್ರ ಸರ್ಕಾರ ಸೈನಿಕರಿಗೆ ಅನೇಕ ಮೂಲಭೂತ ಸೌಲಭ್ಯ ನೀಡಿ ದೇಶ ಸೇವೆ ಮಾಡುವ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ಭಾರತೀಯ ಸೈನಿಕರು ಯಾವತ್ತೂ ಬೇರೆ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿಲ್ಲ. ಒಂದು ವೇಳೆ ಬೇರೆ ದೇಶ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಮ್ಮ ಸೈನಿಕರು ಸುಮ್ಮನೆ ಬಿಡುವುದಿಲ್ಲ ಎಂಬುದು ಈಗಾಗಲೇ ಸಾಕಷ್ಟು ಬಾರಿ ಸಾಬೀತಾಗಿದೆ ಎಂದರು. ಯಾರು ಬೆನಿಫಿಟ್ಸ್ ತಗೊಂಡಿಲ್ಲ, ನಾನು ತಗೊಂಡಿಲ್ಲ. ಒಂದೇ ಒಂದು ಬೆನಿಫಿಟ್ ಅಂದ್ರೆ ಏನು, ಈಗ ಹೇಳಿದ್ರು ವಾರ್ ಇಫ್ ಯು ಒನ್ ರ್ಯಾಂಕ್ ಒನ್ ಪೆನ್ಷನ್, ಅದು ನಮ್ಮ ಮಾಜಿ ಸೈನಿಕರು ದಿಲ್ಲಿಯೊಳಗೆ ಬಹಳಷ್ಟು ಫೈಟ್ ಮಾಡಿದರು, ಅವರಿಗೆ ನಮ್ಮಿಂದ ಧನ್ಯವಾದಗಳನ್ನು ಅರ್ಪಿಸಣೆ ಮಾಡಬೇಕು. ಅವರ ಒಂದು ನೇತೃತ್ವ ವಹಿಸಿ ಏನು ಮಾಡಿದರು ಅದರಿಂದ ನಮಗೆಲ್ಲರಿಗೆ ಬೆನಿಫಿಟ್ ಆಯಿತು. ಅದು ಯಾವಾಗಿಂದ ಪೆಂಡಿಂಗ್ ಇತ್ತು, ಈ ಗೌರ್ಮೆಂಟ್ ಬಂದಿದ್ದು ಅವ್ರು ಹೇಳಿದಂಗೆ ಮೋದಿಯವರು ಬಂದಿದ್ದು ಅನುಮೋದನೆ ಕೊಟ್ಟರು, ಆಯಿತು. ಈಗ ನಮ್ಮಲ್ಲಿ ನಾವು ಅಷ್ಟೊಂದು ಧೈರ್ಯದಿಂದ ಅಲ್ಲಿ ಬಾರ್ಡರ್ನಾಗ ಫೈಟ್ ಮಾಡ್ತೇವೆ, ಯಾವುದಕ್ಕೂ ಹೆದರಂಗಿಲ್ಲ. ನಮ್ಮ ಫ್ಯಾಮಿಲಿಗಳಿಗೆ ಈಗ ಇಲ್ಲೇ ತಾಯಂದ್ರೆ ಬಂದಾರ, ಅವರೆಲ್ಲ ನಾವು ಡಿಫೆನ್ಸ್ನಾಗ ಇರ್ಬೇಕಾದ್ರೆ ಅವ್ರು ಎಷ್ಟೊಂದು ಸಪೋರ್ಟಿವ್ ಆಗಿರ್ತಾರೆ. ತಂದೆ ತಾಯಿನ ಬಿಟ್ಟು ಫ್ಯಾಮಿಲಿ ಬಿಟ್ಟು ನಾವು ದೇಶದ ಸಲುವಾಗಿ ಒಂದು ಬಾರ್ಡರ್ಗೆ ಹೋಗಿ ಕೆಲಸ ಮಾಡ್ತಿರ್ತೀವಿ, ಅವ್ರ ಎಲ್ಲರ ಸಪೋರ್ಟ್ ಇರಲಾರ್ದು ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮನೆ ಕಡೆ ಏನೋ ತೊಂದರೆ ಆದರೂ ಅವ್ರು ನಮ್ಗೆ ಹೇಳಂಗಿಲ್ಲ, ಹೌದಲ್ರಿ? ಇಷ್ಟೆಲ್ಲ ಮಾಡಿ ಅವೆಲ್ಲ ಅದಕ್ಕೆ ನಮಗೆ ಬೇಕಾದಂಥ ಸ್ಯಾಲ್ರಿ ಸಿಗ್ತದೆ, ಅದು ಸೆಕೆಂಡ್ರಿ. ಬಟ್ ಒಂದು 15-20 ವರ್ಷ ಏನು ಸರ್ವಿಸ್ ಮಾಡ್ತೇವೆ ಅವಾಗ ನಾವು ನಮ್ಮ ಊರು, ನಮ್ಮ ಬಂಧು ಬಳಗ, ತಾಯಿ, ತಂದೆ, ಹೆಂಡರು, ಮಕ್ಕಳು ಎಲ್ಲರನ್ನು ಬಿಟ್ಟು ಅಗಲಿ
ನಾವು ಹೋಗಿ ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸ್ತೇವೆ. ಆ ದೇಶನೂ ನಮಗೆ ಸಾಕಷ್ಟೆಲ್ಲ ಕೊಟ್ಟದ. ನಾವು ಸಾಯುವವರೆಗೆ ನಮಗೆ ಪೆನ್ಷನ್ ಕೊಡ್ತದೆ. ಆದರೆ ಈಗೀಗ ಸೈನಿಕರ ಬಗ್ಗೆ ನಮ್ಮ ದೇಶದಲ್ಲಿ ಭಾಳಷ್ಟು ಗೌರವ ಇದೆ. ಭಾಳಷ್ಟು ನಮಗೆ ಬೇಕಾದಂಥ ಏನು ಸೌಕರ್ಯ ಇದಾವೆ ಎಲ್ಲ ಕೊಟ್ಟಾರ. ಅದನ್ನು ಅವ್ರನ್ನ ನಾವು ಯಾವ ರೀತಿ ಪಡಿಬೇಕು ಅನ್ನೋದು ನಮ್ಮಲ್ಲಿ ಕೆಲವೊಂದು ಎಲ್ಲರಿಗೆ ಅದರ ಬಗ್ಗೆ ತಿಳಿಯಕ್ಕಿಲ್ಲ. ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸೈನಿಕರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಬಾಳಾಸಾಹೇಬ್ ಸಂಗ್ರೋಳಿ ಮಾತನಾಡಿದರು. 37 ವರ್ಷದೊಳಗೆ ಎಲ್ಲ ಕೋರ್ಟ್ ಕಚೇರಿಗಳು ನಡೆದಿವೆ. ಹೈಕೋರ್ಟ್ಗಳು ಹೋದಿವಿ, ಸುಪ್ರೀಂ ಕೋರ್ಟ್ಗಳು ಹೋದಿವಿ. ಈ ರೀ ಎಂಪ್ಲಾಯಿ ಸರ್ವಿಸ್ಮನ್ ಇದ್ದಾರೆ ಮಾಜಿ ಸೈನಿಕ ಬಾಂಧವರ ಸಲುವಾಗಿ ದೊಡ್ಡ ಹೋರಾಟ ಮಾಡಿದ್ದೆ ನಾನು. ಈ ಸೈನಿಕ ಎಂಟ್ರಿ ಆಗಲಿಕ್ಕೆ ಕರ್ನಾಟಕದ ಸರ್ಕಾರ ನಾವು ವಯಸ್ಸಿರಬೇಕು 26 ವರ್ಷ. ಮಾಜಿ ಸೈನಿಕರು ಯಾರಾದ್ರೂ 26 ವರ್ಷ ಆಗ್ತಾರೇನ್ರಿ? ಏನ್ರಿ ಮಾಜಿ ಸೈನಿಕರ ಯಾರಾದ್ರೂ ಸೈನಿಕ 20 ವರ್ಷದವರು ಮಾಜಿ ಸೈನಿಕ ಆಗ್ತಾರೇನ್ರಿ? ಅದು ಕರ್ನಾಟಕದ ಸರ್ಕಾರ ರೂಲ್ ಮಾಡಿತ್ತು. ಸಾಯಿರೆಲ್ಲ ಗೊತ್ತಿದ್ದ ನಾವು ಹೋರಾಟ ಮಾಡಿದ್ದೇನೆ, ಕೋರ್ಟ್ ಕಚೇರಿ ಹೋಗೇನಿ, ಸೇಫ್ಟಿಗಳಿಗೆ ಹೋಗೇನಿ. ಅದಕ್ಕೆ ಈಗ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರು. ತಮಗೆಲ್ಲ ಒಂದು ಭಾಳ ದೊಡ್ಡ ಸಂತೋಷ ಸಮಾಚಾರ ಹೇಳ್ತೇನೆ. ಈಗ ಲಾಸ್ಟ್ ಟೈಮ್ ಮೈಸೂರದೊಳಗೆ ಏನು ಟ್ರೈನಿಂಗ್ ಆಯಿತು ಅದರೊಳಗೆ 21 ಮಾಜಿ ಸೈನಿಕರು PSI ಆದರು. ಹೇಳ್ತೇನೆ ಚಪ್ಪಾಳ್ತೀರಿ. ಈ ಸಂದರ್ಭದಲ್ಲಿ ಹುತಾತ್ಮ ಚೌಕ ಬಳಿ ಹೋಗಿ ವೀರಮರಣ ಹೊಂದಿರುವ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ PSI ಸಂಗಮೇಶ್ ಹೊಸಮನಿ, ರಮೇಶ್ ಬಸ್ತ್ವಾಡ್, RA ನಿಂಬಾಳ್ಕರ್, ಪುರಸಭೆ ಸದಸ್ಯ ಸಂಜು ಕೌಟ್ಗಿಮಠ್ ಮುಂತಾದವರು ಉಪಸ್ಥಿತರಿದ್ದರು. ಸಮಿತಿ ಕಾರ್ಯದರ್ಶಿ ಅಜಿತ್ ಸಂಗ್ರೋಳಿ ಸ್ವಾಗತಿಸಿದರು.